Hi friends, welcome to my YouTube channel. Now, in the video, the infrared radiation and the Avagampu Kirana Vikirana Galabaga nodidvi. Ega now, e video, the visible light and the gochara the Belekina Baga notabarana. Idusaha PC Matu PSI Parishir Tumbane Sahagutta there. Matu visible light and the Idundu Sobaika Mula, either a Sobaika Mula in the Surya. Visible light and the gochara Belekina on the Sobaika Mula of the Surya Vagurta there. ಇದನ್ನು ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ವಸ್ತುಗಳನ್ನು ವೀಕ್ಷಿಸಲು ಅಂದ್ರೆ ಯಾವ ರೀತಿ ವಸ್ತುಗಳನ್ನು ವೀಕ್ಷಿಸಲು ಅಂದ್ರೆ ದೂರದರ್ಶಕದ ಮೂಲಕ ದೂರದ ವಸ್ತುಗಳನ್ನು ನೋಡಬಹುದು ಮತ್ತು ಸೂಕ್ಷ್ಮ ದರ್ಶಕದ ಮೂಲಕ ಸಣ್ಣ ವಸ್ತುಗಳನ್ನು ನೋಡಬಹುದು ಅಂದ್ರೆ ನಾವು ವಿಸಿಬಲ್ ಲೈಟ್ ಅನ್ನು ವಸ್ತುಗಳನ್ನು ವೀಕ್ಷಿಸಲು ಸಹಾಯ ಮಾಡುತ್ತೆ ಅಂತ ಹೇಳಿದ್ವಿ ಅಂದ್ರೆ ಯಾವ ರೀತಿ ವಸ್ತುಗಳು ಅಂದ್ರೆ ದೂರದರ್ಶಕದ ಮೂಲಕ ಅಂದ್ರೆ ಟೆಲಿಸ್ಕೋಪ್ನ ಮೂಲಕ ದೂರ ಇರುವ ವಸ್ತುಗಳನ್ನು ನೋಡಬಹುದು ಹಾಗೆ ಮೈಕ್ರೋಸ್ಕೋಪ್ನ ಮೂಲಕ ಅಂದ್ರೆ ಸೂಕ್ಷ್ಮ ದರ್ಶಕದ ಮೂಲಕ ಸಮೀಪ ಅನ್ನೋಕ್ಕಿಂತ ಸಣ್ಣ ವಸ್ತುಗಳನ್ನು ನೋಡುವುದಕ್ಕೆ ವಿಸಿಬಲ್ ಲೈಟ್ ಅಂದ್ರೆ ಗೋಚರದ ಬೆಳಕು ನಮಗೆ ಸಹಾಯ ಮಾಡುತ್ತದೆ ಮತ್ತೆ ಇದಷ್ಟೇ ಅಲ್ಲದೆ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಅನ್ನು ಮಾಡಲು ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಆಹಾರವನ್ನು ವಿಸಿಬಲ್ ಲೈಟ್ ಅಂದ್ರೆ ಗೋಚರ ಬೆಳಕಿನ ಮೂಲಕ ಅಂದ್ರೆ ಸ್ವಾಭಾವಿಕ ಮೂಲ ಸೂರ್ಯ ಆಗಿರುತ್ತೆ ಅಂತ ಹೇಳಿದೆ ನಾನು ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳು ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರವನ್ನು ತಯಾರಿಸುತ್ತವೆ ಇದಲ್ಲದೆ ಮತ್ತು ಸೂಕ್ಷ್ಮದರ್ಶ ಇದು ಯಾವುದಂದ್ರೆ ವಿಸಿಬಲ್ ಲೈಟ್ ಅಂದ್ರೆ ಗೋಚರ ಬೆಳಕಿನ ವ್ಯಾಪ್ತಿ ಏನಂದ್ರೆ 400 to 700 ನ್ಯಾನೋಮೀಟರ್ ಅಂದ್ರೆ ಇದರ ವ್ಯಾಪ್ತಿ 400 to 700 ನ್ಯಾನೋಮೀಟರ್ ಆಗಿರುತ್ತದೆ ಮತ್ತು ನಾವು ವಿಸಿಬಲ್ ಲೈಟ್ ಅನ್ನು ಎಲ್ಲಿ ಕಾಣಬಹುದು ಅಂದ್ರೆ ಮನೆಯಲ್ಲಿರುವಂತಹ ಲೈಟ್ಗಳಾಗಿರ್ಬೋದು ಅಂದ್ರೆ ಮನೆಯಲ್ಲಿ ಉರಿಯುತ್ತಿರುವಂತಹ ವಿದ್ಯುತ್ ಚಾಲಿತ ಬಲ್ಬ್ಗಳಲ್ಲಿ ಮತ್ತು ಎಣ್ಣೆಯಿಂದ ಉರಿಯುತ್ತಿರುವಂತಹ ದೀಪಗಳಲ್ಲಿ ನಾವು ವಿಸಿಬಲ್ ಲೈಟ್ ಅನ್ನು ಅಂದ್ರೆ ಗೋಚರದ ಬೆಳಕನ್ನು ಕಾಣಬಹುದಾಗಿದೆ ಇದೆಲ್ಲವೂ ವಿಸಿಬಲ್ ಲೈಟಿನ ಬಗ್ಗೆ ಇದೆ ಇದರಲ್ಲಿ ಪರೀಕ್ಷೆಗೆ ಯಾವ ಕೇಳಿದಾರೆ ಅಂದ್ರೆ ವಿಸಿಬಲ್ ಲೈಟಿನ ಸ್ವಾಭಾವಿಕ ಮೂಲ ಯಾವುದು ಅಂತ ಕೇಳಿದರೆ ಅವಾಗ ನಮ್ಮ ಉತ್ತರ ಸೂರ್ಯ ಆಗಿರುತ್ತದೆ ಮತ್ತೆ ಇದರಲ್ಲಿ ಯಾವುದೂ ಕೇಳಿಲ್ಲ ಆಮೇಲೆ ಒಂದ್ಸಲ ಏನು ಗ್ರೇಡ್ ಟು ಎಕ್ಸಾಮಿಗೆ ದ್ಯುತಿ ಸಂಶ್ಲೇಷಣೆ ನಡೆಸಲು ಸಹಾಯ ಮಾಡುವಂತಹ ವಿಕಿರಣ ಯಾವುದನ್ನು ಕೇಳಿದರೆ ಅವಾಗ ನಮ್ಮ ಉತ್ತರ ವಿಸಿಬಲ್ ಲೈಟ್ ಅಂದ್ರೆ ಗೋಚರದ ಬೆಳಕು ಆಗಿರುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ಯಾವುದಂದ್ರೆ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಬಗ್ಗೆ ನೋಡ್ತಾ ಬರೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್